ಇದು ಮೂರನೆಯ ದಲಿತ ವಿರೋಧಿ ನೀತಿ. ಇಂತಹ ಮುಖ್ಯಮಂತ್ರಿ ಇವತ್ತು ಅಧಿಕಾರದಲ್ಲಿ ಇದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅದಕ್ಕೆ ಕಾರಣ ದಲಿತರು, ಎಸ್ಸಿ ಎಸ್ಟಿಗಳು. ಬಂಧುಗಳೇ, ಎಸ್ಸಿಪಿ ಟಿಎಸ್ಪಿ ಹಣವನ್ನ ದುರುಪಯೋಗ ಮಾಡಿಕೊಂಡಿರೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಲೂಟಿ ಹೊಡೆದಿರೋದು, ನಿಂಗನಿಗೆ ಸೇರ್ಬೇಕಾದಂತ ಪರಿಶಿಷ್ಟ ಜಾತಿಯವ್ರಿಗೆ ಸೇರ್ಬೇಕಾದಂತ ಭೂಮಿಯನ್ನ ತಾವು ಪಡ್ಕೊಂಡಿರೋದು ಸಂವಿಧಾನ ಬಾಹಿರ ಅಲ್ವಾ? ಹಲೋ, ಸಂವಿಧಾನ ಬಾಹಿರ ಅಲ್ವಾ? ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯ, ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿ. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಮೂರನೇ ಅಂಶ, ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ ಇದು. ಹೇಗೆ ಪ್ರಜಾಪ್ರಭುತ್ವ ವಿರೋಧಿ ಅಂದ್ರೆ,